अखिल भारतीय कविता संमेलन संस्थापक दिन रजत महोत्सव निमित्त विविध कार्यक्रमांचे आयोजन करण्यात आले होते. कन्नड साहित्य भवन येथे आयोजित या कार्यक्रमामध्ये आदर्श आई म्हणून उपस्थित महिलांच्या मध्ये निवड करण्यात येऊन आदर्श आईचा किरीट व भेटवस्तू देऊन गौरव करण्यात आला. या दरम्यान सावित्रीबाई फुले यांनी शिक्षणाचा प्रचार करतेवेळी कसा विरोध सहन केला आणि ज्ञानदीप कसा यशस्वी केला याबद्दल नाट्यरूपात महिलांच्या मध्ये बिंबवण्याचा प्रयत्न करण्यात आला. त्यातले काही क्षण आपण पाहू शकता. ನನ್ನ ಗಂಡ ಜ್ಯೋತಿ ಬಾಪುಲೆ ಬರೇ ಇವರು ಹೆಸರಿಗಷ್ಟು ಜ್ಯೋತಿಯಲ್ಲ, ಸಮಾಜದ ಜ್ಯೋತಿ. ಸಾವಿತ್ರಿ ಸಾವಿತ್ರಿ, ನೀಂದ ನನ್ನ ಮಾತ ಕರೆ ಮಾಡಿ, ನನ್ನ ಹೋಗು ಕಾಲ ಸಮೀಪ ಬಂದದ. ಬಾ ಇಲ್ಲಿ, ಈ ದೀಪ ಒಂದು ದೀಪ ಅಲ್ಲ, ಸಾವಿರ ದೀಪ ಆಗಬೇಕು, ಲಕ್ಷದ ದೀಪ ಆಗಬೇಕು. ಈ ದೀಪ ನಾನೇನು ಎಂದು ಅಹೋ ಜ್ಯೋತಿಬಾ, ಅಸಕಾಗುವುದಲ್ಲ. ಬೇಡ, ನೀವು ನನ್ನ ಬಿಟ್ಟು ಹೋದ್ರ ನಾನು ಹಾಗಿರಲಿ. ಬೇಡ, ನೀವು ಆರಾಮ ತಗೋರಿ. ನಿಮ್ಮ ಸತ್ಯ ಶೋಧಕ ಸಮಾಜನ ನಾನು ನಡೆಸ್ತೇನ್ರಿ. ನಮ್ಮ ಮಗ ಯಶವಂತ ಇದಾನಲ್ರಿ, ಅವ ಡಾಕ್ಟರ್ ಆಗ್ಯಾನ, ಅವನು ನಮ್ಮ ಸಮಾಜ ಸೇವಾಕ ಕೈ ಜೋಡಿಸ್ತಾನ್ರಿ. ನೀವು ವಿಶ್ರಾಂತಿ ತಗೋರಿ, ವಿಶ್ರಾಂತಿ. ಸಾವಿತ್ರಿ ಸಾವಿತ್ರಿ, ನನ್ನ ಕೊನೆಯ ದಿವಸ ಹತ್ತಿರ ಬಂದಿರ್ತಾವ. ಈ ಜ್ಯೋತಿಯನ್ನ ಮಾತ್ರ ಎಂದೂ ಆರಿಸ್ಕೊಡ್ಬೇಡ, ಎಂದೂ ಆರಿಸ್ಕೊಡ್ಬೇಡ. ಕೊಲ್ಲಾಪುರ ಅಂಬಾ ಭವಾನಿ ಆಗಿ ಮಾಡಿಳು, ಆ ಪಾಂಡುರಂಗ ವಿಠಲನ ಆಗಿ ಮಾಡಿಳು. ನೀ ಹೆಣ್ಣಂತ ಹೇಳಿ ಹಿಂದೆ ಸರಿಬೇಡ, ಹಿಂದೆ ಸರಿಬೇಡ. ಜಗಜ್ಜೋತಿ ಬಸವಣ್ಣ ಹೇಳಿದೆನು, ಹುಟ್ಟಿರೋ ಮಡಿಯೊಳಗ ಕಟ್ಟಿರೋ ಗುಡಿಯೊಳಗ ದೇವರಿಲ್ಲ. ದೇವರಿರೋದಾದ್ರ ಬಡವರ ಹುಟ್ಟಿಯೊಳಗಿದ್ದಾನ, ಬಡವರ ಮಡಿಯೊಳಗಿದ್ದಾನ. ಅದಕ್ಕೆ ನೀ ದೀಪ ಹಚ್ಚಬೇಕು, ಬೆಳಗಬೇಕು. या संदर्भात अध्यक्ष ज्योती बदामी, शैलजा कुलकर्णी, शैलजा भिंगेसह आदी उपस्थित होते. महादेव पवार, कन्नडम्मा न्यूज नेटवर्क, बेळगावी.